ಒಂದು 20 ಜನ ಮನೆಯೊಳಗೆ ಬಿಟ್ಟರೆ ಅದರಲ್ಲಿ 19 ಜನ ಸೋತರ ಇತ್ತು, ಅದನ್ನ ನಾನು ಚೂಸ್ ಮಾಡ್ಕೊಂಡೆ. ಇಲ್ಲ, ಏನು ಅದ್ರ ಬಗ್ಗೆ ಮಾತಾಡಲ್ಲ, ಬಿಕಾಸ್ ಏನಾಗ್ತಿದೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಅವಕಾಶಕ್ಕೋಸ್ಕರ ಜಾಸ್ತಿ ಜನ ಕಾಯ್ತಾ ಇದ್ದಾರೆ ಅದರಲ್ಲಿ. ಗೊತ್ತಾಯ್ತು ನನಗೆ, ಒಂದು ಬಂದಿದ್ದಾವೀಗ ನೋಡ್ತೀನಿ. ಬಿಕಾಸ್ ನನಗೇನು, ನಾನು ಇದಕ್ಕೆ ಮೊದಲೇ ಸೀರಿಯಲ್ ಮಾಡಿದ್ದೆ, ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೆ, ಅದ್ರ ಜೊತೆಗೆ ನಾನು ಹೊಸ ರೀತಿಯಲ್ಲಿ ತೋರಿಸ್ಕೊಂಡಿದ್ದೆ. ಇವಾಗ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ನನಗೆ, ಯಾವ ಥರ ನಿಭಾಯಿಸ್ಬೇಕು ಅನ್ನೋದು ನನ್ನ ಒಂದು ಕರ್ತವ್ಯ. ಯಾಕೆಂದರೆ ನಾನು ಏನೇ ಮಾಡಿದ್ರೂ ಒಂದು 4 ಜನ ನೋಡ್ತಾರೆ. ಸೊ ನಾನು ಇವತ್ತಿಂದ ಪ್ರತಿಯೊಂದು ಹೆಜ್ಜೆಗೂ ಒಂದು ಸೂಕ್ಷ್ಮವಾದ ಹೆಜ್ಜೆ ಅಂತ ಹೇಳ್ಬೋದು, ಅಥವಾ ಪ್ರತಿಯೊಂದು ಒಂದು ಥಿಂಕ್ ಮಾಡಾಕಬೇಕಾಗುತ್ತೆ. ಖಂಡಿತವಾಗ್ಲೂ ಬರಲ್ಲ, ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ನನಗೆ ಇಂಟ್ರೆಸ್ಟ್ ಇದೆ. ಸೊ ನಾನು ಒಳ್ಳೆ ಸಬ್ಜೆಕ್ಟ್ ಬಂದರೆ, ಒಳ್ಳೆಯ ಒಂದು ಇದು ಬಂದರೆ, ನಾನು ಹೇಳಿದೆ ಮೈ ಫಸ್ಟ್ ಲವ್ ಇಸ್ ಆಲ್ವೇಸ್ ಇದರ ಜೊತೆಗೆ ನಾನು ತೊಡಗಿಸ್ಕೊಂಡು ಎಲ್ಲ ಆ್ಯಕ್ಟಿವಿಟೀಸಲ್ಲೂ ನಾನು ನನ್ನ ತೊಡಗಿಸ್ಕೊತೀನಿ. ನಮ್ಗೆ ಯಾವತ್ತೂ ನಾವು ಬೌಂಡ್ರೀಸ್ ಹಾಕೋಬಾರ್ದು, ರೆಸ್ಟ್ರಿಕ್ಷನ್ಸ್ ಹಾಕ್ಬೋದು. ಖಂಡಿತವಾಗ್ಲೂ ಒಳ್ಳೆಯ ಒಂದು ಚೆನ್ನಾಗಿರೋ ಫಿಲಮ್ ಬಂದರೆ, ನನ್ನ ವ್ಯವಸಾಯದ ಜೊತೆಗೆ ನನ್ನ ಏನು ಆ್ಯಕ್ಟಿವಿಟೀಸ್ ಎಲ್ಲರ ಜೊತೆಗೆ ಇದನ್ನು ನಾನು ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಾನು ಎಲ್ಲರೂ ಥ್ಯಾಂಕ್ಸ್ ಕೇಳಕ್ಕೆ ಇಷ್ಟಪಡ್ತೀನಿ. ಓಟ್ ಹಾಕಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಪ್ರತಿಯೊಬ್ಬರು ಯುವಕರಲ್ಲಿ ಕೇಳೋದು ಒಂದೇ, ನಾನು ಅವಾಗಲಿಂದ ಸುಮಾರು ಸರಿ ಹೇಳಿದ್ದೀನಿ, ಇಂಡಿಯಾ ಇಸ್ ಎ ಡೆವಲಪಿಂಗ್ ನೇಷನ್. ಅಂದರೆ ಡೆವಲಪ್ಡ್ ಆಗೋಕ್ಕೆ ತುಂಬ ಆಗಬೇಕಾಗಿದೆ ಈ ದೇಶದಲ್ಲಿ. ಸೊ ನಾವು ಡೆವಲಪ್ಡ್ ಆಗಬೇಕಂದ್ರೆ ಯುವಕರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ನಾವು ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಒಂದು ಅಭಿವೃದ್ಧಿ ಹೊಂದಿರುವ ದೇಶ ಆಗುತ್ತೆ ಭಾರತ. ಸೊ ಅಂಥ ಒಂದು ಜರ್ನಿ, ಆ ಪ್ರೊಸೆಸ್ ಹಂಗೆ ಆಗಬೇಕು ಅಂದರೆ, ಅದು ಬೇಗ ರೀಚ್ ಆಗಬೇಕಂದ್ರೆ, ಫ್ರಮ್ ಡೆವಲಪಿಂಗ್ ಟು ಡೆವಲಪ್ಡ್ ಆ ಒಂದು ಜರ್ನಿ ಬೇಗ ರೀಚ್ ಆಗಬೇಕಂದ್ರೆ ನಮ್ಮ ಇನ್ಪುಟ್ಸ್ ಬೇಕಾಗುತ್ತೆ. ಸೊ ಪ್ರೊಡಕ್ಟಿವ್ ಇನ್ಪುಟ್ಸ್ ಬೇಕಾಗುತ್ತೆ, ಪೊಟೆನ್ಷಿಯಲ್ ಇನ್ಪುಟ್ಸ್ ಬೇಕಾಗುತ್ತೆ. ಸೊ ಹಂಗಾಗಬೇಕಂದ್ರೆ ಇಂಡಿಯಾ ಇಸ್ ಯುವಶಕ್ತಿ ತುಂಬಿರುವ ದೇಶ ನಮ್ಮದು. ಸೊ ಹಂಗಾಗಿರುವಾಗ ನಿಮ್ಮಲ್ಲೊಂದು ತಲೆಗೆ ಏನು ಯೋಚನೆ ಇರುತ್ತೆ, ಅದು ಆಲೋಚನೆ ಇರ್ತವೆ, ಒಂದು ಸಾಧನೆ ಮಾಡಬೇಕು ಅಂತ ಇರುತ್ತೆ. ನಿಮ್ಮಲ್ಲಿ ಇನೋವೇಟಿವ್ ಸಿಕ್ಕಾಪಟ್ಟೆ ಇನೋವೇಟಿವ್ ಐಡಿಯಾಸ್ ಇರ್ತವೆ. ಒಂದು ತುಂಬ ಎಂಟರ್ಪ್ರೈಸಿಂಗ್ ಆಗಿರೋ ಐಡಿಯಾ ಯಾವುದೇ ಇದ್ದರೂ ಅದನ್ನು ಖಂಡಿತವಾಗ್ಲೂ ಮಾಡಿ. ಹಂಗೆ ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ ಯುವಕರಿಗೆ, ಪ್ರತಿಯೊಬ್ಬರಿಗೂ ಇಲ್ಲಿರೋ ಪ್ರತಿಯೊಬ್ಬರಿಗೂ ಒಂದು ಐಡಿಯಾ ಇದ್ದೇ ಇರುತ್ತೆ. ಆ್ಯಂಡ್ ಐ ಪ್ರಾಮಿಸ್ ಇಟ್, ಪ್ರತಿಯೊಂದು ಐಡಿಯಾಗೂ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ. ಇವತ್ತು ನಾನೇನೋ ಮಾಡಬೇಕು ಅಂದ್ಕೊಂಡು ನನ್ನ ತಲೆಗೇನ ಬಂತು ಅಂದರೆ ಅದನ್ನು ಆವತ್ತೇ ಮಾಡಬೇಕು, ಅಥವಾ ಆ ಒಂದು ಸರ್ಟೇನ್ ಟೈಮ್ ಪೀರಿಯಡಲ್ಲೇ ಮಾಡಬೇಕು. ಎವ್ರಿ ಐಡಿಯಾ ಕಮ್ಸ್ ವಿತ್ ಆ್ಯನ್ ಎಕ್ಸ್ಪೈರಿ ಡೇಟ್. ಪ್ರತಿಯೊಂದು ಐಡಿಯಾಗೂ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ. ಸೊ ನೀವು ಏನು ಅನ್ಕೊಂತೀರೋ ಅದನ್ನು ಖಂಡಿತವಾಗ್ಲೂ ಮಾಡಿ. ನಿಮ್ಮ ಒಳಗಡೆ ಏನಿರುತ್ತೋ ಅದನ್ನು ಮಾಡಿ. ಬೇರೆಯವರ ಫೋರ್ಸ್ಗೋಸ್ಕರ ಬೇರೆ ಥರ ಮಾಡಬೇಡಿ. ಅಥವಾ ಕರೆಕ್ಟ್, ನಂಗೆ ಅರ್ಥ ಆಗುತ್ತೆ, ಲೈಕ್ ನಿಮ್ಗೆ ಎಕನಾಮಿಕ್ ಸ್ಟೇಟಸ್ ಆಗಲಿ, ಫ್ಯಾಮಿಲಿ ಪ್ರಾಬ್ಲಮ್ಸಿಂದ ಆಗಲಿ, ಕೆಲವೊಬ್ಬರು ಕೆಲವೊಂದನ್ನು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಸಿಟ್ ಕ್ಯಾಲ್ಕುಲೇಟ್ ಮಾಡಿ ಒಂದ್ಸಾರಿ, ಯೋಚನೆ ಮಾಡಿ, ನಿಮ್ಮೊಳಗಿರೋ ಕಿಚ್ಚನ್ನ ನೀವು ಯಾವ ಥರ ಅದಕ್ಕೊಂದು ನಿಮ್ಮ ಒಂದು ಬೆಳೆಯೋ ಒಂದು ದೀಪದ ಥರ ಹೆಂಗೆ ಮಾಡ್ಕೋಬೋದು ಅಂತ ಯೋಚನೆ ಮಾಡಿ. ದಯವಿಟ್ಟು ನಿಮ್ಮ ತಲೆಯಲ್ಲಿ ಏನಿದೆ ಅದನ್ನು ಮಾಡಿ. ಯಾರೋ ಒಬ್ರಿಗೋಸ್ಕರ ಅದನ್ನು ಯಾವತ್ತೂ ಬಿಟ್ಕೊಡ್ಬೇಡಿ. ಪ್ರತಿಯೊಬ್ಬರಿಗೂ ಒಂದು ಐಡಿಯಾ ಇರುತ್ತೆ, ಆ ಐಡಿಯಾ ಬಂದಿಷ್ಟು.